ಕೇಳೋದಾದ್ರೆ ಏನ್ ಹೇಳ್ತೀರಿ ಉತ್ತರ? ಹೌದು, ವಜ್ಜು ಅನ್ನೋದು ಹಿಂದಿನ ಕಾಲದಲ್ಲಿ ಎಲ್ಲರೂ ಒಂದು ಒಂದು ಪ್ರಗತಿಯ ಸಂಕೇತ ಅಥವಾ ಒಂದು ಹೆಲ್ತಿನ ಕಾರಣ ಅಂತ ಅನ್ಕೊಂಡಿದ್ರು. ಆದ್ರೆ ನಮಗೆ ಸಾಮಾನ್ಯವಾಗಿ ಈಗ ಏನ್ ಗೊತ್ತಾಗಿದೆ ಅಂದ್ರೆ, ಬೊಜ್ಜು ಜಾಸ್ತಿ ಇದ್ದಷ್ಟು ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಇದೆ. ಒಂದು ಬೊಜ್ಜು ತೂಕ ಜಾಸ್ತಿ ಆಗ್ತಾ ಆಗ್ತಾ ಆದಂಗೆ ಇದ್ರ ಜೊತೆಗೆ ನೂರಾರು ಕಾಯಿಲೆಗಳು ನಮಗೆ ಸೇರ್ಕೊಳ್ತವೆ. ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಸ್ಲೀಪ್ ಆಪ್ನಿಯಾ ನಿದ್ರೆಗೆ ಸಂಬಂಧಪಟ್ಟ ಕಾಯಿಲೆಗಳು, ಅಥವಾ ಹೆಂಗಸರಿಗೆ ಮಕ್ಕಳ ಆಗದೆ ಇರುವಂತಹದ್ದು, ಬಂಜೆತನ, ಮತ್ತೆ ಆದರೂ ಕೂಡ ಸಿಜೇರಿಯನ್ ಅಂತ ಡೆಲಿವರಿಗಳು ಕಷ್ಟ ಆಗೋದು, ಹೀಗೆ ತುಂಬಾ ಕಾಯಿಲೆಗಳು ಬೊಜ್ಜುವಿಂದ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೀಗ ಬೊಜ್ಜನ್ನ ನಮ್ಮ ತುಂಬಾ ಹೆಚ್ಚಿನ ಮೆಡಿಕಲ್ ಅಸೋಸಿಯೇಷನ್ ಅವರು ಇದೊಂದು ಕಾಯಿಲೆ ಅಂತ ಕರೆಗಣಿಸ್ಬಿಟ್ಟು ಬೊಜ್ಜಿಗೆ ಕರೆಕ್ಟ್ ಆದ ಚಿಕಿತ್ಸೆಯನ್ನು ಮಾಡಬೇಕು. ಬೇರೆ ಕಾಯಿಲೆಗಳಿಗೆ ಹೇಗೆ ನಾವು ಚಿಕಿತ್ಸೆ ಮಾಡ್ತೀವಿ, ಈಗ ಡಯಾಬಿಟಿಸ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಹಾಗೇನೆ ಈ ಬೊಜ್ಜು ಕಾಯಿಲೆಗೂ ಕೂಡ ಈಗಿನ ಕಾಲದಲ್ಲಿ ಚಿಕಿತ್ಸೆ ಇದೆ. ಬಾಯಿ ಚಪ್ಪಲ ನೋಡಿದ್ದೆಲ್ಲ ತಿನ್ಬಿಡ್ತೀವಿ ರಸ್ತೆ ಮೇಲ್ಗಡೆ, ರಸ್ತೆ ಕಾರ್ನರ್ ಅಲ್ಲಿ ಇರುವಂತದ್ದನ್ನೆಲ್ಲ. ಸೊ ಬೊಜ್ಜು ಬರುತ್ತೆ ಜಂಕ್ ಫುಡ್, ಜಂಕ್ ಐಟಮ್ಸ್ ನ ತಿನ್ನೋದ್ರಿಂದ. ಆಕ್ಚುಲಿ ಬೊಜ್ಜು ಬರೋದಕ್ಕೆ ಅದೊಂದೇ ಕಾರಣ ಅಲ್ಲ. ಈಗ ಬೊಜ್ಜು ಬರೋದಕ್ಕೆ ನಾವು ಒಂದು ಒಂದು ಫ್ಯಾಮಿಲಿಯಲ್ಲಿ ಒಂದು ಬೊಜ್ಜಿನ ಬರುವಂತಹ ಒಂದು ಜೀನ್ಸ್ ಇರುತ್ತೆ ಕೆಲವು ಕಡೆ, ಕೆಲವು ಫ್ಯಾಮಿಲಿಗಳಲ್ಲಿ ಆ ಬೊಜ್ಜು ಜೀನ್ಸ್ ಇದ್ರೂ ಕೂಡ ಆ ಫ್ಯಾಮಿಲಿಯಲ್ಲಿ ಬೊಜ್ಜಿನ ಪ್ರಾಬ್ಲಮ್ಸ್ ಜಾಸ್ತಿ ಇರಬಹುದು. ಇನ್ನು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಹಿಂದಿನ ಕಾಲದಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ವಾಕ್ ಮಾಡ್ತಾ ಇದ್ರು, ನಡೀತಾ ಇದ್ರು, ಸೈಕ್ಲಿಂಗ್ ಮಾಡೋದಾಗ್ಲಿ, ದೂರ ದೂರದ ಊರಿಗೆ ನಡ್ಕೊಂಡು ಹೋಗೋದು ಮಾಡ್ತಾ ಇದ್ರು. ಈಗ ನಮ್ಮ ನಾಗರಿಕತೆ ಇಂಪ್ರೂವ್ಮೆಂಟ್ ಆದಂಗೆ ಏನಾಗ್ತಾ ಇದೆ, ನಾವು ನಡೆಯುವಂತ ಬಹಳ ಕಡಿಮೆ ಆಗ್ತಾ ಇದೆ, ಅಥವಾ ನಾವು ಎಷ್ಟು ತಿಂತೀವಿ ಅದನ್ನ ಆ ಶಕ್ತಿಯನ್ನ ನಾವು ಕ್ಯಾಲರಿಯನ್ನ ಕರಗಿಸ್ತಾ ಇಲ್ಲ. ಹಾಗಾಗಿ ನಾವು ಮನೆಯಿಂದ ಹೊರಡ್ಕೊಳ್ಳೆ ಕಾರು, ಅಥವಾ ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೂ ಬಸ್ಸು ಅಥವಾ ವ್ಯಾನ್ ಅಥವಾ ಕಾರ್, ಹಿಂಗೆ ನಡೆಯೋದು ಕಷ್ಟ ಆಗ್ಬಿಟ್ಟಿದೆ. ಅಬ್ಸಲ್ಯೂಟ್ಲಿ ರೈಟ್ ಡಾಕ್ಟರ್. ನಾಲ್ಕನೇ ಮಾಡಿ ಅಂದ್ರೆ ಮುಂಚೆ ಎಲ್ಲ ಮೆಟ್ಲ ಹತ್ಕೊಂಡು ಹೋಗ್ತಾ ಇವಾಗ ಲಿಫ್ಟ್ ಇರುತ್ತೆ, ಸೊ ಆರಾಮಾಗಿ ಲಿಫ್ಟ್ ಅಲ್ಲಿ ಹೋಗ್ತಾರೆ, ಲಿಫ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಹೌದು, ಅಲ್ಲೂ ಕೂಡ ನಡೆಯಲ್ಲ. ಹಾಗಾಗಿ ನಾವು ತಿಂದಿದ್ದನ್ನ ಅರಗಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಗೆ ಇದ್ರ ಜೊತೆಗೆ ನೀವು ಹೇಳ್ದಂಗೆ ಜಂಕ್ ಫುಡ್ಸ್, ಮನೇಲಿ ಒಂದು ಫೋನ್ ಮಾಡಿದ್ರೆ ಸಾಕು ಮನೆಗೆ ಫುಡ್ ಎಲ್ಲ ತಂದ್ಕೊಡ್ತಾರೆ, ಹೀಗಾಗ್ಬಿಟ್ಟು ಆಮೇಲೆ ಟಿವಿ ಮುಂದೆ ಕೂತ್ಕೊಂಡು ಆರಾಮಾಗಿ ತಿಂತಾ ಕೂತ್ಕೊಳ್ಳೋದು. ಸೊ ನಾವು ತಿಂದಿದ್ದನ್ನ ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ಹಾಗಾಗಿದೆ ಅಂತ ನಮಗೆ ಗೊತ್ತಾಗದೇನೆ ನಾವು ತಿಂತಾನೆ ಇರ್ತೀವಿ, ಹಾಗಾಗ್ಬಿಟ್ಟು ತೂಕ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬೊಜ್ಜಿನಿಂದ ಆಗುವಂತ ಸುಮಾರು ಕಾಯಿಲೆಗಳು ನಮ್ಮನ್ನ ಕಾಡ್ತಾ ಇದೆ ಈಗ. ನಿಜಕ್ಕೂ ವೆರಿ ಇಂಟ್ರೆಸ್ಟಿಂಗ್ ಒಂದು ಮಾತು ಹೇಳಿದ್ರೆ ನೀವು, ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಅನ್ನೋ ಒಂದು ಪದ ನಿಜಕ್ಕೂ ಅದು ಮುಂದೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಲೀಡ್ ಮಾಡೋ ಅಂತದ್ದು. ಯಾಕೆಂತ ಹೇಳಿದ್ರೆ ಬಿ ಪಿ ಶುಗರ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ ಇವತ್ತಲ್ಲ ನಾಳೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಹೌದು ಹೌದು ಹೌದು. ಈಗ ಡಯಾಬಿಟಿಸ್ ಅನ್ನೋದು ನಿಮ್ಗೆ ಒಂದು ಕಾಯಿಲೆ ಅಂತ ಕಾಣಬಹುದು, ಆದ್ರೆ ಆ ಡಯಾಬಿಟಿಸ್ ಇಂದ ನಮ್ಮ ಕಾಲು ಡ್ಯಾಮೇಜ್ ಆಗ್ಬೋದು, ಕಣ್ಣು ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗಿ ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತದ್ ಬೇಕಾಗ್ಬೋದು, ಇಂಟೆಸ್ಟೈನ್ಸ್, ಲಿವರ್, ಹೀಗೆ ಒಂದು ಕಾಯಿಲೆ ವಿತ್ ಹಲವು ಅಂಗಗಳನ್ನ ಡ್ಯಾಮೇಜ್ ಮಾಡುವಂತ. ಹಾಗೆ ಹೈಪರ್ ಟೆನ್ಷನ್ ಕೂಡ ಅದರಿಂದ ಬಂದ್ರೆ ನಮಗೆ ಸ್ಟ್ರೋಕ್ ಆಗ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ರಕ್ತನಾಳಗಳು ಬ್ಲಾಕ್ ಆಗಿ ಕೆಲವು ಸರಿ ಕಾಲು ಆಂಪಿಟೇಷನ್ ಆಗ್ಬೋದು, ಹೀಗೆ ಹಲವು ಕಾರಣಗಳ ಕಾಯಿಲೆಗಳು ಬರ್ತವೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನು ಕೆಲವು ಸಾರಿ ನೋಡಿದ್ರೆ ನೀವು, ಬೊಜ್ಜು. ಆ ಬೊಜ್ಜನ್ನು ಕರಗಿಸಿದ್ರೆ ತುಂಬಾ ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಬೊಜ್ಜು ಬಂದಿದೆ, ನಾನು ವಾಕಿಂಗ್ ಶುರು ಮಾಡಿದೀನಿ ಡಾಕ್ಟರ್ ಅಂತ ನಿಮ್ಮ ಹತ್ರ ಸಾಕಷ್ಟು ಜನ ಈಗಾಗಲೇ ಹೇಳಿರ್ತಾರೆ. ಏಕಾಏಕಿ ವಾಕಿಂಗ್ ಅಭ್ಯಾಸನೇ ಇಲ್ದಿರುವಂತವರು ವಾಕಿಂಗ್ ನ ಶುರು ಮಾಡಿರ್ತಾರೆ, ಕೆಲವೊಂದು ಟ್ರೀಟ್ಮೆಂಟ್ಸ್ ತಗೊಳ್ತಾರೆ, ಎಕ್ಸಸೈಸಸ್ ಮಾಡ್ತಾರೆ, ಆದ್ರೂ ಕೂಡ ಅವ್ರಿಗೆ ಫಾಸ್ಟ್ ಆಗಿ ರಿಸಲ್ಟ್ ಬೇಕು, ಅದಕ್ಕೆ ಏನ್ ಮಾಡಬೇಕು? ಕರೆಕ್ಟ್. ಈಗ ಬೊಜ್ಜು ಯಾಕೆ ಬರುತ್ತೆ ಅಂದ್ರೆ, ನೀವು ಒಂದ್ ದಿವಸ ಮಸಾಲೆ ದೋಸೆ ತಿಂದ್ರೆ ಅಥವಾ ಫಾಸ್ಟ್ ಫುಡ್ ತಿಂದ್ರೆ ಬರಲ್ಲ, ಹತ್ತಾರು ವರ್ಷಗಳಿಂದ ತಿಂದಿದ್ದು ನಿಧಾನವಾಗಿ. ಬ್ಯಾಂಕ್ ಅಲ್ಲಿ ಒಂದೇ ದಿವಸ ಬೇಕು ಅಂದ್ರೆ ದುಡ್ಡು ಜಾಸ್ತಿ ಬರಲ್ಲ. ಪ್ರತಿ ದಿವಸ ನೀವು 10 ರೂಪಾಯಿ 100 ರೂಪಾಯಿ ಹಾಕ್ತಾ ಹೋದ್ರೆ 15-20 ವರ್ಷ ಆದ್ಮೇಲೆ ಲಕ್ಷಾಂತರ ರೂಪಾಯಿ, ಕೆಲವು ಸರಿ ಕೋಟಿಗಟ್ಟಲೆ ದುಡ್ಡು ಬೇಕಾಗ್ಬೋದು. ಹಾಗೇನೆ ನಮ್ಮ ದೇಹಕ್ಕೆ ಪ್ರತಿ ದಿವಸನೂ ನಾವು ಸ್ವಲ್ಪ 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 ಜಾಸ್ತಿನೇ ಕ್ಯಾಲೋರೀಸ್ ಹಾಕ್ತಾ ಇದ್ರೆ ಅದನ್ನ ನಾವು ಖಾಲಿ ಮಾಡಬೇಕು ಅಂದ್ರೆ ಒಂದ್ ದಿವಸ 2 ದಿವಸ ಆಗಲ್ಲ, ಅದಕ್ಕೆ 3-6 ತಿಂಗಳು ನಾವು ಶ್ರಮ ವಹಿಸಬೇಕಾಗತ್ತೆ. ಸೊ ದಪ್ಪ ಇರೋರನ್ನ, ತುಂಬಾ ಜಾಸ್ತಿ ಇದ್ದವರನ್ನ ನಾವು ಹೋಗಿ ನೀವು ಜಿಮ್ಗೆ ಹೋಗಿ ವಾಕಿಂಗ್ ಹೋಗಿ ಅಥವಾ ಸ್ವಿಮ್ಮಿಂಗ್ ಹೋಗಿ ಅಂದ್ರೆ ಅವರಿಗೂ ಮಾಡಕ್ಕಾಗಲ್ಲ. ಸೊ ನುಮಾರು ಕೆಲವರು 100 ಜನ 120 ಕೆಜಿ ಇರ್ತಾರೆ ಅವರು, ಅವರಿಗೆ ನೀವು ವಾಕಿಂಗ್ ಹೋಗಿ ಜಾಗಿಂಗ್ ಹೋಗಿ ಅಂದ್ರೆ ಅವ್ರ ಹೆಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಈಗ ಜಿಮ್ ಅಲ್ಲಿ ಅಥವಾ ಈ ನಮ್ಮ ಪಾರ್ಕ್ ಗಳಲ್ಲಿ ನೋಡಿದ್ರೆ ತುಂಬಾ ಒಬಿಸಿಟಿ ಇರೋರು ಇರಲ್ಲ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಬರಕ್ ಆಗಲ್ಲ ಅವರಿಗೆ, ಅವ್ರು ಮನೇಲೆ ಇರ್ತಾರೆ, ಅವರಿಗೆ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಕೆಲವು ಸಾರಿ ನಾವು ಅವರನ್ನ ಈ ಕ್ರೇನ್ ಅಲ್ಲಿ ಅಥವಾ ಲಿಫ್ಟ್ ಅಲ್ಲಿ ಎತ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾಗುತ್ತೆ. ಅಂತ ಕಾರಣಗಳ ಎಲೆಯೋದ್ರಿಂದ ಈ ಬೊಜ್ಜುಗೆ ಬರೇ ಒಂದ್ ದಿವಸ 2 ದಿವಸ ಎಕ್ಸರ್ಸೈಸ್ ನಡೆಯಲ್ಲ. ನೀವು 6 ಮಂತ್ಸೋ 1 ತಿಂಗ್ 1 ಇಯರ್ಸೋ
ತುಂಬಾ ಡಯಟ್ ಕಂಟ್ರೋಲ್ ಮಾಡಿ. ಒಂದು ಪ್ರಶ್ನೆ ಇಲ್ಲ, ಆಡ್ ಮಾಡ್ಬಿಡ್ತೀನಿ. ಸಾಮಾನ್ಯವಾಗಿ ಬೊಜ್ ಬರುತ್ತೆ ಅಂತ ಗೊತ್ತಾಗಿರುತ್ತೆ ಅವ್ರಿಗೆ, ಅವ್ರು ಎಷ್ಟು ಹೈಟ್ ಇರ್ತಾರೋ ಅದಕ್ಕಿಂತ ವೆಯ್ಟ್ ಜಾಸ್ತಿ ಆಗ್ತಿದಾರೆ ಅಂತ ಗೊತ್ತಾಗಿದ ತಕ್ಷಣನೇ ಅವರು ಈ ತರ ಎಕ್ಸಸೈಸಸ್ ಎಲ್ಲ ಶುರು ಮಾಡಬಹುದು. ಅದೆಲ್ಲ ಒಂದ್ ಕಡೆ ನೆಗ್ಲಿಜೆನ್ಸಿ. ಈ ತರ ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಡಾಕ್ಟರ್? ಹೌದು, ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ತಿಂದಿದ್ದನ್ನು ಕರಗಿಸಿ ಅವತ್ತಿಂದ ತಿಂದಿದ್ದನ್ನು ಅವತ್ತೇ ಎಕ್ಸಸೈಸ್ ಮಾಡಿ ಖಾಲಿ ಮಾಡ್ತಾ ಇದ್ರೆ ಈ ಪ್ರಾಬ್ಲಮ್ಸ್ ಬರಲ್ಲ. ಅದನ್ನೇ ನಾವು ಎಲ್ಲ ನಾಳೆ ಹೋಗೋಣ ವಾಕಿಂಗ್, ನಾಡಿದ್ದು ಹೋಗೋಣ, ಇನ್ನೊಂದ್ ದಿವಸ ಹೋಗೋಣ, ಇವತ್ತು ಮಳೆ ಬಂತು, ಇವತ್ತು ಚಳಿ ಜಾಸ್ತಿ ಆಯಿತು ಅಂತ ಕುತ್ಕೊಂಡ್ ಬಿಟ್ರೆ ಇದು ಕೆಲಸ ಆಗೋದಿಲ್ಲ. ವಿ ಹ್ಯಾವ್ ಟು ಸ್ಪೆಂಡ್ ದೋಸ್ ಎಕ್ಸ್ಟ್ರಾ ಕ್ಯಾಲರೀಸ್ ದೆನ್ ಅಂಡ್ ದೇರ್. ಅವಾಗ ಅದು ಅಕ್ಯುಮುಲೇಷನ್ ಆಗೋದಿಲ್ಲ, ಇದೊಂದು ಹತ್ರ ಸಿಪ್ ಅಂತ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಹಾಗೆ ಆಗ್ಬಿಡುತ್ತೆ ಇದು. ಇದು ಕೆಲವು ಸಾರಿ ಇದೇ ತರ ಆಗ್ಬಿಟ್ರೆ ಎಲ್ಲ ಅಂಗಗಳು ಡ್ಯಾಮೇಜ್ ಆಗುವಂತಹದ್ದು ಪ್ರಾಬ್ಲಮ್ಸ್ ಬರುತ್ತೆ. ಖಂಡಿತ. ಇನ್ನು ಬೊಜ್ಜಿನ ಜೊತೆಗೆ ಕಡಿಮೆ ತೂಕ ಮಾಡ್ಕೋಬೇಕು, ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋದು ಕೂಡ ಮೇನ್ ಇಂಟೆನ್ಷನ್. ಯಾವ್ಯಾವ ಏಜ್ ಅಲ್ಲಿ ಎಷ್ಟೆಷ್ಟು ತೂಕ ಇರಬೇಕು ಅನ್ನೋದಕ್ಕಿಂತ ಹೈಟ್ಗೆ ತಕ್ಕಂಗೆ ತೂಕ ಇರಬೇಕು ಅಂತ ಕೇಳಿದೀವಿ. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಚಬ್ಬಿ ಚಬ್ಬಿಯಾಗಿರ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ತಿನ್ನಿಸ್ಬಿಡ್ತಾರೆ ಮನೆಯಲ್ಲಿ. ಹೌದು. ಸೊ ಅವ್ರಿಗೆ ಯಾವ ರೀತಿ ಎಫೆಕ್ಟ್ಸ್? ಈಗ ಬೊಜ್ಜು ಅನ್ನೋದು ಈಗ ಮೊದ್ಲೇನಾಗ್ತಾ ಇತ್ತು, 5, 6, 8 ಜನ ಮಕ್ಕಳಿರ್ತಾ ಇದ್ರು, ಹಾಗಾಗಿ ಅವರಿಗೆ ಕೊಡುವಂತ ಗಮನ ಅಥವಾ ಫುಡ್ ಎಲ್ಲದೂ ಡಿವೈಡ್ ಆಗ್ತಾ ಇತ್ತು. ಈಗೇನಾಗುತ್ತೆ, ಹೆಚ್ಚಿನವರಿಗೆ ಒಂದ್ ಮಗು ಅಥವಾ 2 ಮಕ್ಕಳಿರುತ್ತೆ. ಸೊ ಪೇರೆಂಟ್ಸ್ ಅಲ್ಲಿ ಇಬ್ರು ಬಿಸಿ, ಗಂಡ ಹೆಂಡತಿನೂ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅವರು ಏನಾಗುತ್ತೆ, ಮಗುಗೆ ಜಾಸ್ತಿ ಇನ್ಕಮ್ ಬೇರೆ ಜಾಸ್ತಿ ಇರುತ್ತೆ, ಮಗಳಿಗೆ ಚೆನ್ನಾಗಿ ತಿನ್ಸೋದು. ಸೊ ಮಗು ಚಬ್ಬಿ ಚಬ್ಬಿ ಆಗಿದ್ರೆ ಎಲ್ಲರಿಗೂ ತುಂಬಾ ಖುಷಿ. ಹಾಗೆ ಬೆಳೀತಾ ಬೆಳೀತಾ ಹೋಗಿ 16 ವರ್ಷ ಆದ್ಮೇಲೆ ಮಗು ಇನ್ನೂ ಒಬೀಸ್ ಆಗಿದ್ರೆ ಅಥವಾ ಒಬಿಸಿಟಿ ಜಾಸ್ತಿ ಆಗ್ಬಿಟ್ರೆ ಆವಾಗ ಪ್ರಾಬ್ಲಮ್ ಶುರುವಾಗುತ್ತೆ. ನಾವು ಸಾಮಾನ್ಯವಾಗಿ ನೋಡ್ತೀವಿ ಚಿಲ್ಡ್ರನ್ ಅಲ್ಲಿ 8 ವರ್ಷ 10 ವರ್ಷದಲ್ಲಿ ಎಲ್ಲರೂ ವೆರಿ ಹ್ಯಾಪಿ. ಅದೇ ಮಗು 18, 20, 22 ವರ್ಷ ಆಗಿ ಮದುವೆ ವಯಸ್ಸಿಗೆ ಬಂದಾಗ ತುಂಬಾ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಅಥವಾ ಮಕ್ಕಳಿಗೆ ಅವರ ಸ್ಕೂಲಲ್ಲಿ ಈ ಒಬಿಸಿಟಿಯಿಂದಾಗಿ ಬೇರೆ ಮಕ್ಕಳ ಜೊತೆ ಬೆರೆಯಕಾಗ್ದೇ ಅವರಿಗೊಂದು ಡಿಪ್ರೆಷನ್ ಆಗುತ್ತೆ, ಹೀಗೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾದ್ರಿಂದ ನಾವು ಮಕ್ಕಳನ್ನ ಬೆಳೆಸುವಾಗ್ಲೇ ಈ ಒಬಿಸಿಟಿ ಬಗ್ಗೆ ತುಂಬಾ ಗಮನ ಕೊಡಬೇಕು. ಆವಾಗ್ಲೇ ಅವರಿಗೆ ಪ್ರಾಪರ್ ಎಕ್ಸಸೈಸ್, ಯಾವ್ದು ಡಯಟು, ಅಥವಾ ಆಮೇಲೆ ಈ ಫಾಸ್ಟ್ ಫುಡ್ಸ್ ಎಲ್ಲ ಕೊಡದೇ ಇರೋದು, ಆಮೇಲೆ ಏರೇಟೆಡ್ ಡ್ರಿಂಕ್ಸ್ ಪೆಪ್ಸಿ ಕೋಕ್ ಇಂಥದ್ದೆಲ್ಲ ಕೊಡದೇ ಇರೋದು, ಇದನ್ನೆಲ್ಲ ಡೆವಲಪ್ ಮಾಡಿಬಿಟ್ಟು ಎಷ್ಟು ಬೇಕೋ ಡೈಲಿ ಎಷ್ಟು ಫುಡ್ ತಗೋತಾರೋ ಡೈಲಿ 1 or 2 ಅವರ್ಸ್ ಪ್ಲೇ ಅಥವಾ ಎಕ್ಸಸೈಸ್ ಅದನ್ನ ಕಲಿಸ್ಬಿಟ್ರೆ ಈ ಪ್ರಾಬ್ಲಮ್ಸ್ ಮುಂದೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಬರೋದಿಲ್ಲ. ಖಂಡಿತವಾಗ್ಲೂ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋದಿದೆ. ವೀಕ್ಷಕರೇ, ನೀವೇನಾದ್ರೂ ಬೊಜ್ಜು ಅಥವಾ ಬೊಜ್ಜಿನ ಸಮಸ್ಯೆ ಇಲ್ಲಾಂದ್ರೆ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ವೈದ್ಯರಿರ್ತಾರೆ, ಅವರ ಹತ್ರ ಮಾತನ್ನ ಆಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಡಿಯರ್ ಡಾಕ್ಟರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರ, ಇವತ್ತಿನ ನಮ್ಮ ಮೊದಲನೇ ಕರೆ ಸಿದ್ಧವಾಗಿದೆ. ಸುಜಾತಾ ಅಂತ ಬೆಂಗಳೂರಿನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸುಜಾತಾ. ನಮಸ್ತೆ ಸರ್. ಮಾತಾಡಿ ಡಾಕ್ಟರ್ ಸರ್, ನಿಮ್ ಪ್ರಶ್ನೆ ಕೇಳಬಹುದು ನೇರವಾಗಿ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ ಮಗನ್ಗೆ ಇವಾಗ 9 ಇಯರ್ಸ್ ಕಂಪ್ಲೀಟ್ ಆಗಿದೆ ಸರ್. ಓಕೆ. 10 ರನ್ನಿಂಗ್ ಅಲ್ಲಿ ಇದೆ. ರೈಟ್. ಅವನು ಸ್ವಲ್ಪ ಹೈಟ್ ಇದಾನೆ ಸರ್. ಓಕೆ. ಮತ್ತೆ ವೆಯ್ಟ್ 50 ಇದೆ ಸರ್ ಅವನು. ಓಹೋ. ಅದಕ್ಕೆ ಸರ್ ಅದೇನು ಅಂತ ಗೊತ್ತಾಗ, ಬಟ್ ತುಂಬಾ ದಪ್ಪ ಇಲ್ಲ ಸರ್, ತುಂಬಾ ದಪ್ಪ ಕಾಣ್ತಾ ಇಲ್ಲ. ರೈಟ್ ರೈಟ್. ಅದಕ್ಕೋಸ್ಕರ ಸರ್ ಏನ್ ಸರ್ ಏನಾದ್ರು ತೊಂದರೆನಾ ಏನು ಅಂತ ಕೇಳೋಣ ಅಂತ. ಇಲ್ಲ, ನೀವು ಅವರದ್ದು ಹೈಟ್ ಜಾಸ್ತಿ ಇರೋದ್ರಿಂದ ಅಷ್ಟು ವೆಯ್ಟ್ ಪರವಾಗಿಲ್ಲ ಕಾಣುತ್ತೆ. ಆದ್ರೂ ನೀವು ಅವ್ರ ದಿವಸ ಅವನಿಗೆ ಒಂದು ಅವರ್ ಎಕ್ಸರ್ಸೈಸ್ ಮಾಡಿಸೋದು, ಫುಡ್ ಎಲ್ಲ ಕರೆಕ್ಟ್ ಆಗಿ ಕೊಡೋದು ಅದೆಲ್ಲ ಮಾಡ್ಬೇಕು ಸರ್. ಮತ್ತೆ ಜಾಸ್ತಿ ಫುಡ್ ಏನು ಅಷ್ಟೊಂದು ಅವತ್ತಿನ ತುಂಬಾ ಏನ್ ತಿಂದಿಲ್ಲ ಸರ್, ತಿನ್ನೋದು ಇಲ್ಲ ಅವನು. ಓಕೆ ಓಕೆ ಓಕೆ. ತುಂಬಾ ಬಲವಂತ ಮಾಡಿ ತಿನ್ಸ್ತಾ ಇದ್ವಿ, ಇಂಥವರೆಗೂ ಅವ್ನು 6 ಇಯರ್ ವರ್ಗೂ ಅವೇ ತಿನ್ಸ್ತಿದ್ವಿ. ಓಕೆ. ಬಟ್ ತುಂಬಾ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ ಸರ್, 50 ಇದಾನೆ. ಅದೇ ನೀವು ಫೋರ್ಸ್ ಮಾಡಕ್ ಹೋಗ್ಬೇಡಿ ತಿನ್ಸಕ್ಕೆ. ಒಂದ್ಸರಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬಿಡಿ, ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ನೋಡೋಣ. ಓಕೆ, ಧನ್ಯವಾದಗಳು ಸುಜಾತ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಮುಂದಿನ ಕರೆ ಸ್ಮಿತಾ ಅಂತ ಬೀದರಿಂದ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸ್ಮಿತಾ. ನಮಸ್ತೆ ಸರ್. ಮಾತಾಡಿ ಡಾಕ್ಟರ್ ಸರ್, ನಿಮ್ ಪ್ರಶ್ನೆ ಕೇಳಬಹುದು ನೇರವಾಗಿ. ಸ್ಮಿತಾ ಅವರು. ಹಲೋ ಸರ್. ಹೇಳಿ ಹೇಳಿ ಸ್ಮಿತಾ. ಸರ್, ಸಾಮಾನ್ಯವಾಗಿ ಜಂಕ್ ಫುಡ್ ತಿನ್ನೋಲ್ಲವೇ ಎಂದು ಬೊಜ್ಜು ಬರಲು ಕಾರಣ ಏನು ಸರ್? ಇದಕ್ಕೆ ಬ್ಯಾಲೆನ್ಸ್ ಡಯಟ್ ಕಾರಣ? ಇಲ್ಲ, ಬೊಜ್ಜು ಬರೋದಕ್ಕೆ ಸುಮಾರು ಕಾರಣಗಳಿದೆ. ಒಂದು ಜಂಕ್ ಫುಡ್ ಕೊಡೋದು, ಇನ್ನೊಂದು ಹೈ ಕ್ಯಾಲರಿ ಡಯಟ್, ತುಂಬಾ ಸ್ವೀಟ್ಸ್ ತಿನ್ನೋದು, ಆಮೇಲೆ ಫ್ಯಾಟ್ ಇರುವಂತಹ ಫುಡ್ ತಗೊಳ್ಳೋದು. ನಾವು ಎಷ್ಟು ತಗೊಳ್ತೀವಿ ಅದಕ್ಕೆ ಸರಿಯಾಗಿ ದಿವಸ ಎಕ್ಸರ್ಸೈಸ್ ಅಥವಾ ಜಾಗಿಂಗ್ ವಾಕಿಂಗ್ ಸ್ವಿಮ್ಮಿಂಗ್ ಏನು ಮಾಡದೇ ಇರುವಂತದ್ದು. ಓಕೆ, ಹೀಗೆ ಜಾಸ್ತಿ ತಿನ್ನೋದು, ಕಡಿಮೆ ಅದನ್ನ ಖರ್ಚು ಮಾಡೋದು, ಹಂಗಾದ್ರೆ ಬೊಜ್ಜು ಬೆಳೀತಾ ಹೋಗುತ್ತೆ. ಇನ್ನು ಕೆಲವು ಸರಿ ಬೇರೆ ಕಾಯಿಲೆಗಳಿಂದ ಬರಬಹುದು, ಕೆಲವು ಥೈರಾಯ್ಡ್ ಪ್ರಾಬ್ಲಮ್ ಇಂದ ಅಥವಾ ಸ್ಟೀರಾಯ್ಡ್ಸ್ ತಗೊಳ್ಳೋದ್ರಿಂದ
ಅಥವಾ ದೇಹದಲ್ಲಿ ಬೇರೆ ಕಾರಣಗಳಿಂದ. ಹಾಗಾಗಿ ಒಂದ್ಸರಿ ಡಾಕ್ಟರ್ ಹತ್ರ ಅದನ್ನ ಚೆಕಪ್ ಮಾಡಿಸಬೇಕು. ಧನ್ಯವಾದಗಳು ಸ್ಮಿತಾ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಮುಂದಿನ ಕರೆ ರಾಧಾ ಅಂತ ಬೆಂಗಳೂರಿನಿಂದ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ರಾಧಾ.